ನಾನು ಯಾವುದೇ ಕಾರಣಕ್ಕೂ ಡಿ ಸಿ ಎಂ ಆಕಾಂಕ್ಷಿ ಅಲ್ಲ. ಈ ಹೇಳಿಕೆಯನ್ನು ಕೊಟ್ಟಿರುವುದು ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ. ನಿವೃತ್ತಿಯ ಮಾತುಗಳನ್ನು ಕೂಡ ಅವರು ಆಡಿದ್ದಾರೆ. ಇನ್ಮುಂದೆ ಯಾವುದೇ ಚುನಾವಣೆಯಲ್ಲಿ ನಿಲ್ಲಲ್ಲ. ರಾಜಕೀಯ ನಿವೃತ್ತಿ ಬಗ್ಗೆ ಕೆ ಎನ್ ರಾಜಣ್ಣ ಮಾತನಾಡಿದ್ದಾರೆ. ಎಲ್ಲ ಸಮುದಾಯಗಳಿಗೆ ಒಬ್ಬರು ಡಿ ಸಿ ಎ ಮಾಡಬೇಕು, ಆಗ ಎಲ್ಲ ಸಮುದಾಯಗಳಿಂದ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸ ಬರುತ್ತೆ. ಯಾವಾಗಲೂ ಕೂಡ ಅಧಿಕಾರ ಹಂಚಿಕೊಂಡಾಗ ಎಲ್ಲ ಸಮುದಾಯಗಳಿಗೂ ಕೂಡ ಆ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸ ಬರುತ್ತೆ. ಸುಮ್ಮನೆ ಯಾರೋ ಕೆಲವೇ ಜನ ಅಧಿಕಾರ ಇಟ್ಕೊಂಡು ಬೇರೆಯವರಿಗೆ ಅಧಿಕಾರ ಇಲ್ಲದೇ ಇದ್ದಾಗ ಆ ಪಕ್ಷದ ಬಗ್ಗೆ ಪ್ರೀತಿ ಆ ಜನರಲ್ಲಿ ಬರೋದಕ್ಕಂತೂ ಸಾಧ್ಯವೇ ಇಲ್ಲ, ಪ್ರೀತಿ ಕಡಿಮೆ ಆಗುತ್ತೆ ಎನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಕೆ ಎನ್ ರಾಜಣ್ಣ ಅವರು. ನಾನು ಯಾವುದೇ ಕಾರಣಕ್ಕೂ ಡಿ ಸಿ ಎಂ ಆಕಾಂಕ್ಷಿ ಅಲ್ಲವೇ ಅಲ್ಲ ಅಂತ ಅವ್ರು ಹೇಳಿದ್ದಾರೆ. ಇನ್ಮುಂದೆ ಯಾವ ಚುನಾವಣೆಯಲ್ಲೂ ನಿಲ್ಲೋದಿಲ್ಲ, ನಾನು ನಿಲ್ಲುವವನಲ್ಲ ಚುನಾವಣೆಯಲ್ಲಿ. ಎಲ್ಲ ಸಮುದಾಯಗಳಿಗೂ ಒಬ್ಬರು ಡಿ ಸಿ ಎಂ ಮಾಡಬೇಕು. ಮತ್ತೆ ಡಿ ಸಿ ಎಂ ವಿಚಾರದಲ್ಲಿ ಒಬ್ಬರು ಡಿ ಸಿ ಎಂ ಸಾಕಾಗಲ್ಲ, ಇನ್ನೂ ಕೆಲವೊಂದಿಷ್ಟು ಡಿ ಸಿ ಎಂ ಬೇಕು ಅಂತೇಳಿದರೆ ಸಮುದಾಯಕ್ಕೊಬ್ಬರು ಡಿ ಸಿ ಎಂ ಬೇಕು ಅಂತೇಳಿ ಈ ಹಿಂದೆಯೂ ಕೂಡ ಚರ್ಚೆ ಆಗಿತ್ತು. ಈ ವಿಚಾರದಲ್ಲಿ ರಾಜಣ್ಣ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಇದೇ ವಿಚಾರ ಮತ್ತೆ ಲೋಕಸಭೆ ಚುನಾವಣೆ ಆದ ಬಳಿಕ ಮುನ್ನೆಲೆಗೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಕೆ ಎನ್ ರಾಜಣ್ಣ ಅವರು ನಿವೃತ್ತಿಯ ಮಾತುಗಳನ್ನು ಕೂಡ ಇಲ್ಲಿ ಆಡಿದ್ದಾರೆ. ಎಲ್ಲ ಸಮುದಾಯಕ್ಕೆ ಒಬ್ಬೊಬ್ಬರು ಡಿ ಸಿ ಎಂ ಬೇಕು, ಆಗ ಆ ಸಮುದಾಯದವರಿಗೆ ಒಂದು ಪಕ್ಷದ ಮೇಲೆ ಪ್ರೀತಿ ಬರುವುದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಕೆ ಎನ್ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ SC ST ಅಲ್ಪಸಂಖ್ಯಾತ ಸಮುದಾಯ ಆಗಿರಬಹುದು, ಈ ಸಮುದಾಯಗಳಿಗೆ ಒಬ್ಬರು ಡಿ ಸಿ ಎಂ ಅನ್ನು ಮಾಡಬೇಕು. ಈ ಹಿಂದೆ BJPಯವರು ಮಾಡಿದಂಥ ಉದಾಹರಣೆಗಳಿವೆ. ಡಿ ಸಿ ಎಂ ಮಾಡಿದ ಕ್ಷಣ ಹೊಸದಾಗಿ ಬೇರೆ ಯಾವ ಸೌಲಭ್ಯವೂ ಇರೋದಿಲ್ಲ. ಕ್ಯಾಬಿನೆಟ್ ಮಂತ್ರಿಗೆ ಏನಿರುತ್ತೋ ಅವರಿಗೆ ಅದೇ ಇರುತ್ತೆ. ಆದರೂ ಒಂದು ಗೌರವಪೂರ್ವ ಸಮುದಾಯ ಒಂದು ಕಡೆಯಲ್ಲಿ ಸಮುದಾಯದಿಂದಲೂ ಕೂಡ ಗೌರವ ವ್ಯಕ್ತವಾಗುತ್ತೆ, ನಮ್ಮ ಸಮುದಾಯಕ್ಕೂ ಪ್ರಾತಿನಿಧ್ಯ ದೊರೆಯುತ್ತೆ, ಆ ದೃಷ್ಟಿಯಿಂದ ನಮಗೂ ಕೂಡ ಹೆಮ್ಮೆ ಅಂತ ಮನಸ್ಥಿತಿಯಲ್ಲಿ ಇರುತ್ತೆ. ಆ ಮೂಲಕ ಆಯಾ ಸಮುದಾಯದ ಜನರ ಪ್ರೀತಿ ಗಳಿಸಿಕೊಳ್ಳೋಕೆ ಇದೊಂದು ಉತ್ತಮ ಮಾರ್ಗ. ಅದಕ್ಕಾಗಿ ನಾನು ಡಿ ಸಿ ಎಂ ಮಾಡಬೇಕು ಅಂತ ಹೇಳಿದ್ದು. ಮೊನ್ನೆ ಜಮೇರ್ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ನಾನು ಕೂಡ ಅದನ್ನು ಹೇಳ್ತೀನಿ. ಹಾಗೆಯೇ ಬಹಳಷ್ಟು ಕ್ಯಾಬಿನೆಟ್ ಸಚಿವರು ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ ಕಾದು ನೋಡಬೇಕಾಗುತ್ತೆ. 2023 ವಿಧಾನಸಭೆ ಚುನಾವಣೆ ಫಲಿತಾಂಶ ಹೊರಗೆ ಬರ್ತಾ ಇದ್ದಂತೆ ಯಾರು ಸಿ ಎಂ ಆಗ್ತಾರೆ ಎನ್ನುವಂಥ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಆವಾಗ ಸಿದ್ದರಾಮಯ್ಯ ಮತ್ತು DCM DKC ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಇಬ್ಬರು ದೆಹಲಿ ರೌಂಡ್ಸ್ ಹೊಡಿತಾ ಇರುವಂಥ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಹೈಕಮಾಂಡ್ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದು ಇಲ್ಲಿ ಸಿದ್ದರಾಮಯ್ಯನವರನ್ನು, ಹಾಗೆಯೇ DCM ಉಪಮುಖ್ಯಮಂತ್ರಿ ಮಾಡಿದ್ದು DK ಶಿವಕುಮಾರ್. DK ಶಿವಕುಮಾರ್ ಒಂದು ತಾಕೀತು ಹೈಕಮಾಂಡ್ ಮುಂದೆ ಮಾಡಿದರು, ನನ್ನ ಹೊರತಾಗಿ ಯಾರು ಕೂಡ DCM ಆಗಿರಬಾರ್ದು, DCM ಹುದ್ದೆಯನ್ನು ಸೃಷ್ಟಿ ಮಾಡಿದರೆ ಅದು ನಾನೊಬ್ಬನೇ ಆಗಿರಬೇಕು ಎನ್ನುವಂಥದ್ದಾಗಿ ಹೈಕಮಾಂಡ್ ಮುಂದೆ ಒಪ್ಪಂದ ಆಗಿತ್ತು ಅಂತ ಹೇಳಲಾಗಿತ್ತು. ಆದರೆ ಅದಾದ ಕೆಲ ದಿನಗಳ ಬಳಿಕ, ಕೆಲ ತಿಂಗಳ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚರ್ಚೆಗಳು ಆರಂಭ ಆಗುತ್ತೆ. DCM ಹುದ್ದೆ ಏನಿದೆ ಇದು ಇನ್ನಷ್ಟು ಬೇಕು ಅಂತೇಳಿದರೆ ಸಮುದಾಯಕ್ಕೊಬ್ಬರು DCM ಬೇಕು ಅಂತ ಒಂದಷ್ಟು ಸಚಿವರುಗಳು ಹೇಳಿಕೆಯನ್ನು ಕೊಟ್ಟಿದ್ರು, ಚರ್ಚೆ ಕೂಡ ಆಗಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, JioTV 1334, UDigital 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.